ರಾಮ ಮಂದಿರ ನಿರ್ಮಾಣದ ಕಾರ್ಯದ ಚಟುವಟಿಕೆ ಹೇಗಿದೆ? ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಮಹತ್ವ ಏನು? ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ವಿಶೇಷತೆ ಏನು? ಈ ಎಲ್ಲದರ ಬಗ್ಗೆ ವಿಎಚ್ಪಿ ನಾಯಕ, ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಕನ್ನಡಿಗ ಗೋಪಾಲ್ ಜಿ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕೂಡ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಅದಕ್ಕೆ ಕಾರಣ ಗೋಪಾಲ್ ಜಿ ಅವರು. ಸರ್, ಮೊದಲನೇದಾಗಿ ನಮಸ್ಕಾರ ನಿಮಗೆ. ಹೆಂಗೆ ಅಭಿನಂದನೆಗಳು ಹೇಳಬೇಕು ಗೊತ್ತಿಲ್ಲ, ಯಾಕೆಂದರೆ ಕೋಟ್ಯಾಂತರ ಜನರ ಆಸೆಯನ್ನು ಈಡೇರಿಸುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿತ್ತು, ಅದನ್ನು ಪರಿಪೂರ್ಣವಾಗಿ ನಿಭಾಯಿಸಿದ್ದೀರಿ. ಹೇಗೆ ಅನ್ನಿಸ್ತಿದೆ ಮೊದಲನೇದಾಗಿ ನಿಮಗೆ? ನಾವು ಯೋಚನೆ ಮಾಡಿದ್ದೀವಿ, ಇಡೀ ದೇಶದ ಜನರ ಆಕಾಂಕ್ಷೆ ಇದೆ ರಾಮನನ್ನು ತನ್ನ ಸ್ಥಾನದಲ್ಲಿ ನೋಡಬೇಕು. ನಾವು ತಡ ಮಾಡಬಾರ್ದು, ಬೇಗ ಜನರಿಗೆ ರಾಮನನ್ನು ಆತನ ಸ್ಥಾನದಲ್ಲಿ ತೋರಿಸ್ಬೇಕು ಅಂತ ಯೋಚನೆ ಮಾಡಿ ಗ್ರೌಂಡ್ ಫ್ಲೋರ್ ತಯಾರಾಗ್ತಾ ಇದ್ದಾಗೇನೆ ರಾಮನನ್ನು ಅವನ ಸ್ಥಾನದಲ್ಲಿ ಕೂಡಿಸ್ಬೇಕು. ಜನ ನೋಡ್ತಾ ಇರ್ತಾರೆ, ದರ್ಶನ ಮಾಡ್ತಿರ್ತಾರೆ, ಭಾಳ ಖುಷಿ ಆಗುತ್ತೆ ಜನಕ್ಕೆ. ಅದಾದಮೇಲೆ ಕಟ್ಟಡ ಮುಂದುವರಿಯುತ್ತೆ ನಮ್ಗೆ, ಯಾಕೆಂದರೆ ಇಷ್ಟು ದೊಡ್ಡ ದೇವಸ್ಥಾನವನ್ನು ಏನು ಒಂದು ವರ್ಷದಲ್ಲಿ ಕಟ್ಟೋಕ್ಕಾಗಲ್ಲ, ಒಂದು ಮನೆ ಕಟ್ಟಲಿಕ್ಕೆ ನಮ್ಗೆ ಒಂದೂವರೆ ವರ್ಷ ಬೇಕು. ಅದಕ್ಕಾಗಿ ನಾವು ಯಥಾಶೀಘ್ರ ಜನರ ಆಕಾಂಕ್ಷೆಯನ್ನು ಪೂರ್ಣ ಮಾಡೋದ್ರತ್ತ ಹೋಗಬೇಕು ಅಂತ ಯೋಚನೆ ಮಾಡಿ ಬರುವಂಥ ಜನವರಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ. ಉದ್ಘಾಟನೆ ವಿಚಾರಕ್ಕೆ ಬರೋದಾದರೆ ಭಾಳಷ್ಟು ಅದ್ಧೂರಿ ಕಾರ್ಯಕ್ರಮ ಅನ್ನೋದು ಎಲ್ಲರಿಗೂ ಗೊತ್ತು. ದೇಶದ ಜನರು ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಯಾವ ಮುಹೂರ್ತದಲ್ಲಿ ಪೂಜೆ ನಡೆಯುತ್ತೆ, ಹೇಗಿರುತ್ತೆ ಆ ಒಂದು ಪ್ರತಿಷ್ಠಾಪನೆ ಪ್ರಕ್ರಿಯೆಗಳು? ಇದೇ ಬರುವ ಪೌಷ್ಯ ಶುದ್ಧ ದ್ವಾದಶಿ 22 ಜನವರಿ 2024 ಸೋಮವಾರ ಮಧ್ಯಾಹ್ನ 12:20 ಅಭಿಜಿತ್ ಮುಹೂರ್ತದಲ್ಲಿ ರಾಮಲಲಾ ಅಂದರೆ ಬಾಲರಾಮನನ್ನು ಆತ ಹುಟ್ಟಿದಂತಹ ಸ್ಥಾನ ಜನ್ಮಸ್ಥಾನದಲ್ಲಿ ಪ್ರತಿಷ್ಠಾಪನೆ ನಾವು ಮಾಡ್ತಾ ಇದ್ದೀವಿ. ಅಭಿಜಿತ್ ಮುಹೂರ್ತ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಕಾಲ ಇರುವಂತಹ ಒಂದು ಸುಂದರವಾದಂಥ ಮುಹೂರ್ತ, ಅದರೊಳಗೆ ನಾವು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಇಡೀ ವಿಶ್ವದ ಜನ ರಾಮನನ್ನು ತನ್ನ ಸ್ಥಾನದಲ್ಲಿ ಕೂಡಿಸೋದಕ್ಕೆ ತಮ್ಮ ತಮ್ಮ ಊರಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಇದು ವಿಶೇಷ, ಯಾವುದೇ ಒಂದು ದೇವಸ್ಥಾನದ ಈ ಥರದ ಕಾರ್ಯಕ್ರಮ ನಡೆಯಲ್ಲ, ಒಂದು ಊರಿನ ಕಾರ್ಯಕ್ರಮ ಅಲ್ಲಿಗೆ ಸೀಮಿತ. ಆದರೆ ಅಯೋಧ್ಯೆಯ ರಾಮ ಮಂದಿರದ ಕಾರ್ಯಕ್ರಮ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ, ವಿಶ್ವದ ಜನ ಅಯೋಧ್ಯೆಗೆ ಕಡೆಗೆ ಕಣ್ಣಿಟ್ಟು ನೋಡ್ತಾರೆ. ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ಒಂದಿಷ್ಟು ಸಂಬಂಧಗಳಿದ್ದಾವೆ ಅಂತ. ಈಗ ನಾನು ರಾಮ ಮೂರ್ತಿಯ ವಿಚಾರಕ್ಕೆ ಬರ್ತೀನಿ. ಒಂದಿಷ್ಟು ವಿಶೇಷವಾಗಿ ಕೆತ್ತನೆ ಮಾಡುವಂಥ ಕೆಲಸಗಳಾಗಿದ್ದಾವೆ, 3 ರಾಮಲಲ್ಲ ಮೂರ್ತಿಗಳು ಕೂಡ ತಯಾರಾಗಿದ್ದಾವೆ. ಅದರಲ್ಲಿ ಕರ್ನಾಟಕದ ಅದೃಷ್ಟ ಏನಂದರೆ 2 ಶಿಲ್ಪಿಗಳು ರಾಮ ಮೂರ್ತಿಯನ್ನು ಕೆತ್ತಿದ್ದಾರೆ. ಇದರಲ್ಲಿ ಯಾವುದು ಫೈನಲ್ ಆಗುತ್ತೆ, ಯಾವಾಗ ಫೈನಲ್ ಆಗುತ್ತೆ, ಅದ್ರ ಬಗ್ಗೆ ಮತ್ತು ರಾಮ ಮೂರ್ತಿಯ ವಿಶೇಷತೆಗಳೇನು ಅನ್ನೋದು ಒಂಚೂರು. ರಾಮ ಮಂದಿರದ ಶಿಲ್ಪಿಗಳ ಪೈಕಿ 2 ಕರ್ನಾಟಕದವರು. ಹೆಗ್ಗಡದೇವನ ಕೋಟೆಯ ಕಲ್ಲನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಮೂರ್ತಿಗಳು ಬಹಳ ಸುಂದರವಾಗಿ ಬಂದಿದೆ, ಎರಡು ಮೂರ್ತಿಗಳು ಬಹಳ ಸುಂದರವಾಗಿ ಬಂದಿದೆ. ಅದಾದ ಮೇಲೆ ರಾಜಸ್ಥಾನದ ಕಲ್ಲು ಇದೆ, ಯಾವ್ದು ನಿರ್ಣಯ ಆಗುತ್ತೋ ಭಗವಂತನಿಗೆ ಗೊತ್ತು. ಈ 3 ರಾಜಸ್ಥಾನದ ಕಲ್ಲು ಆಗ್ಬೋದು, ಕರ್ನಾಟಕದ ಕಲ್ಲು ಆಗ್ಬೋದು. ಆ ಶಿಲೆಯಲ್ಲಿ ಯಾವುದರಲ್ಲಿ ಭಗವಂತ ಅವತರಿಸಿ ನಮ್ಮ ಕಣ್ಣಿಗೆ ಕಾಣ್ತಾನೋ ಅಂಥ ಮೂರ್ತಿಯನ್ನು ಆಯ್ಕೆ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ದೇವಸ್ಥಾನಕ್ಕೆ ರಾಮನ ಆತ್ಮದ ದೇವಸ್ಥಾನ ಇದೆ, ಭಾರತದ ಆತ್ಮದ ದೇವಸ್ಥಾನ. ಇದರಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಅಡಿಗೆ, ಅದರ ಮೂಲಕ ದೇವರು ಎಲ್ಲವನ್ನ ಮಾಡಿಸ್ಕೋತಾರೆ ಅಂತ ನನಗೆ ಅನುಭವದಲ್ಲಿ ಕಳೆದ 3 ವರ್ಷದಲ್ಲಿ ಗೊತ್ತಾಗ. ಜನವರಿ 22 ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿ ಆಗ್ತಾ ಇದೆ.